ಹಾಯ್ ಹಲೋ ವಿದ್ಯಾರ್ಥಿಗಳೇ, ವಿ ಟಿ ಯು ಅಪ್ಡೇಟ್ಗೆ ಸ್ವಾಗತ. ವಿ ಟಿ ಯು ಪಿ ಜಿ ವಿದ್ಯಾರ್ಥಿಗಳಿಗೆ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಯಾವ ವಿದ್ಯಾರ್ಥಿಗಳಿಗೆ ಅಂತ ಹೇಳಿದ್ರೆ ಮಿಷನ್ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ಎಮ್ ಬಿ ಎ ಎಮ್ ಟೆಕ್ ಫುಲ್ ಟೈಮ್ ವಿದ್ಯಾರ್ಥಿಗಳಿಗೆ, ಎಮ್ ಆರ್ ಸ್ಟೂಡೆಂಟ್ಗಳಿಗೆ, ದ ಸ್ಟೂಡೆಂಟ್ಸ್ ಅವರು ಅಡ್ಮಿಷನ್ ಟು ತರ್ಡ್ ಸೆಮಿಸ್ಟರ್ ಇಫ್ ದೇ ಹ್ಯಾವ್ ಸ್ಯಾಟಿಸ್ಫೈಡ್ ಅಟೆಂಡೆನ್ಸ್ ಅಂಡ್ ಸಿ ಎ ರಿಕ್ವೈರ್ಮೆಂಟ್ ಆಸ್ ಪರ್ ಅಪ್ಲಿಕೇಶನ್ ಅಪ್ ಟು ಸೆಕೆಂಡ್ ಸೆಮಿಸ್ಟರ್ ವಿತ್ ಎನಿ ನಂಬರ್ ಆಫ್ ಬ್ಯಾಕ್ಲಾಗ್ಸ್. ಅಂದರೆ ನಿಮಗೆ ಎನಿ ಬ್ಯಾಕ್ಲಾಗ್ ಇದ್ದರೂ ಕೂಡ ಎಂ ಬಿ ಎ ಎಮ್ ಟೆಕ್ ವಿದ್ಯಾರ್ಥಿಗಳಿಗೆ ಅಥವಾ ಎಮ್ ಆರ್ಕಿಟೆಕ್ಚರ್ ವಿದ್ಯಾರ್ಥಿಗಳಿಗೆ ನೀವು ತರ್ಡ್ ಸೆಮಿಸ್ಟರ್ ಅಡ್ಮಿಷನ್ ಆಗಬೇಕಾದ್ರೆ ನೀವು ಆ್ಯಸ್ ಪರ್ ವಿ ಟಿ ರೂಲ್ಸ್ ಪ್ರಕಾರ ಸೆಕೆಂಡ್ ಸೆಮಿಸ್ಟರ್ ನಿಮಗೆ ಅಟೆಂಡೆನ್ಸ್ ಕೂಡ ಮತ್ತು ಸಿ ಎ ಕೂಡ ರಿಕ್ವೈರ್ಮೆಂಟ್ ಇದ್ದರೆ ನಿಮಗೆ ಈಸಿಯಾಗಿ ನೀವು ಎಷ್ಟೇ ಬ್ಯಾಕ್ಲಾಗ್ ಇದ್ದರೂ ಕೂಡ ನೀವು ಅಡ್ಮಿಷನ್ ಆಗ್ಬೋದು. ನೀವು ತರ್ಡ್ ಸೆಮ್ಗೆ ಅಡ್ಮಿಷನ್ ಆಗ್ಬೋದು, ಇನ್ಕ್ಲೂಡಿಂಗ್ ಫಸ್ಟ್ ಮತ್ತು ಸೆಕೆಂಡ್ ಸೆಮಿಸ್ಟರ್ ವಿದ್ಯಾರ್ಥಿಗಳು ಎಲ್ಲಿ ಎಷ್ಟೇ ಬ್ಯಾಕ್ಲಾಗ್ ಇದ್ದರೂ ಕೂಡ ಅವರು ಕೂಡ ಅಡ್ಮಿಷನ್ ಆಗ್ಬೋದು. ಮತ್ತು ಎಮ್ ಸಿ ಎ ಎಮ್ ಟೆಕ್ ಎಮ್ ಸಿ ಎ ಲೆಟರ್ ಎಂಟ್ರಿ ವಿದ್ಯಾರ್ಥಿಗಳು ಕೊಟ್ಟಿದ್ದಾರೆ, ಅವರು ಕೂಡ ಆ್ಯಸ್ ಯೂಸ್ವಲ್ ತರ್ಡ್ ಸೆಮಿಸ್ಟರ್ಗೆ ಎಂಟ್ರಿ ಆಗ್ಬೋದು. ಇನ್ ಕೇಸ್ ಎಷ್ಟೇ ಬ್ಯಾಕ್ಲಾಗ್ ಇದ್ದರೂ ಫಸ್ಟ್ ಮತ್ತು ಸೆಕೆಂಡ್ ಸೆಮಿಸ್ಟರಲ್ಲಿ ಆ್ಯಸ್ ಯೂಸ್ವಲ್ ಸಿ ಎ ಇ ಮತ್ತು ನಿಮ್ಮದು ಅಟೆಂಡೆನ್ಸ್ ಕೂಡ ಇರಬೇಕಾಗುತ್ತೆ. ಅದನ್ನುಬಿಟ್ಟು ಇಲ್ಲಿ ಅಡ್ಮಿಷನ್ ಟು ಫಿಫ್ತ್ ಸೆಮಿಸ್ಟರ್ ಬಿಟ್ಟಿದ್ದಾರೆ. ಇನ್ ಕೇಸ್ ಅವರು ಕೂಡ ಆ್ಯಸ್ ಯೂಸ್ವಲ್ ಫಸ್ಟ್ ಆಫ್ ಫೋರ್ತ್ ಸೆಮಿಸ್ಟರಲ್ಲಿ ಎಷ್ಟೇ ಬ್ಯಾಕ್ಲಾಗ್ ಇದ್ದರೂ ಕೂಡ ಅವರು ಕೂಡ ಅಟೆಂಡೆನ್ಸ್ ಕೂಡ ಸಿ ಎ ಇದ್ದರೆ ಇರಬೇಕಾಗ್ತದೆ. ಅವರು ಕೂಡ ಆ್ಯಸ್ ಯೂಸ್ವಲ್ ನೆಕ್ಸ್ಟ್ ಸೆಮಿಸ್ಟರ್ ಅಡ್ಮಿಷನ್ ಹಾಕೋಗುತ್ತೆ. ಮತ್ತು ಅದನ್ನುಬಿಟ್ಟು ಸಿ ಎ ರಿಕ್ವೈರ್ಮೆಂಟ್ ಬಗ್ಗೆ ನೀವು ಸ್ಯಾಟಿಸ್ಫೈ ಆಗಿರಬೇಕಾಗುತ್ತೆ ಆ್ಯಸ್ ಫರ್ ಯೂನಿವರ್ಸಿಟಿ ಗೈಡೆನ್ಸ್ ಪ್ರಕಾರ. ಈಗ ಯಾರೋ ವಿದ್ಯಾರ್ಥಿಗಳು ಎಮ್ ಬಿ ಎಮ್ ಟೆಕ್ ಫುಲ್ ಟೈಮ್ ಮತ್ತು ಎಮ್ ಆರ್ಕಿಟೆಕ್ಚರ್ 2018 ಮತ್ತು 2020 ಸ್ಕೀಮ್ ವಿದ್ಯಾರ್ಥಿಗಳಿಗೆ 2018 19 20 21 22 ಯಾರು ಅಡ್ಮಿಷನ್ ಆಗಿದ್ದಾರೆ ಅವರಿಗೆ ಕೂಡ ಕೊಟ್ಟಿದ್ದಾರೆ. ಎಮ್ ಸಿ ಬಂದುಬಿಟ್ಟು 2016 18 2020 ಸ್ಕೀಮ್ ವಿದ್ಯಾರ್ಥಿಗಳಿಗೆ, 2016 ಸ್ಕೀಮ್ ಮಾಡಿರ್ಬಿಡ್ತಾರೆ ಅವರಿಗೆ. ಎಮ್ ಟೆಕ್ ಪಾರ್ಟ್ ಟೈಮು 2016 ಸ್ಕೀಮ್ ವಿದ್ಯಾರ್ಥಿಗಳಿಗೆ, 2016 18 ಇಯರ್ ಆಫ್ ಅಡ್ಮಿಷನ್ವರೆಗೂ. ಮತ್ತು ಎಮ್ ಸಿ ಎ ಲೆಟರ್ ಎಂಟ್ರಿ ವಿದ್ಯಾರ್ಥಿಗಳಿಗೆ 2016 18 20 ಸ್ಕೀಮು, 2018 2028 ಇಯರ್ ಅಡ್ಮಿಷನ್ ಆಗಿದ್ದಾರೆ ಅವರಿಗೆ ಕೂಡ ವಿದ್ಯಾರ್ಥಿಗಳಿಗೆ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಇದು ಬಂದುಬಿಟ್ಟು ಇವತ್ತಿನ ಗುಡ್ ನ್ಯೂಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳು.